ಈಗಾಗಲೇ ಇಡಿ ಕರ್ನಾಟಕದ ರಾಜ್ಯದಂತ ಕಾವೇರಿಯ ಕಾವೇನಿದೆ ಪ್ರತಿಯೊಬ್ಬರಿಗೂ ಮುಟ್ಟಿರುವಂತದ್ದು. ಆದರೆ ನಮ್ಮ ರಾಜ್ಯ ಸರ್ಕಾರ ಇವತ್ತೇನಿದೆ, ನಮ್ಮ ಸಂಸದರು ಏನಿದ್ದಾರೆ, ಈ ಒಂದು ಹೋರಾಟದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಅವರಿಗೆ, ನಮ್ಮ ಸಂಸದರು ನೀವು ಇಲ್ಲಿಂದ ಆಯ್ಕೆಯಾಗಿ ಹೋಗಿರುವಂತವರು ತಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ನಮ್ಮ ತಲಕಾವೇರಿ ಕಾವೇರಿ ತಾಯಿಯ ಋಣ ಪ್ರತಿಯೊಬ್ಬ ಸಂಸದರ ಮೇಲೆಯೂ ಕೂಡ ಖಂಡಿತವಾಗ್ಲೂ ಇದೆ. ನೀವು ಯಾರೂ ಕೂಡ ಮಾತನಾಡುವಂತ ಒಂದು ತುಟಿ ಬಿಚ್ಚುವಂತ ಒಂದು ಕೆಲಸವನ್ನ ತಾವು ಯಾರು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಈಗಲೇ ನೀವೆಲ್ಲರೂ ಕೂಡ ಎಚ್ಚೆತ್ಕೊಂಡು ನೀವೆಲ್ಲ ಸಂಸದರು ಕೂಡ ನೀರಿನ ಕಾವೇರಿ ನೀರಿನ ವಿಚಾರವಾಗಿ ಮಾತನಾಡಬೇಕು. ಹಾಗೆ ಪ್ರಧಾನಮಂತ್ರಿಗಳು ಇದರಲ್ಲೂ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ಈ ಒಂದು ಹೋರಾಟದ ಇವತ್ತಿನ ಒಂದು ರೂಪರೇಷೆ. ಅವರದೇ ಆದಂತ ಒಂದು ಆಲೋಚನೆ ಚೌಕಟ್ಟಿನಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಅಣ್ಣ ಯಾವುದೇ ಒಂದು ಆದೇಶವನ್ನ ಕೊಡಬೇಕಾದ್ರೆ ಬಹಳನೇ ಯೋಚನೆ ಮಾಡಿ ಕೊಡುವಂಥದ್ದು. ಇವತ್ತು ನಾವು ಬಂದ್ ಮಾಡೋದ್ರಿಂದ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಹೊರತಾಗಿ ಇದರಿಂದ ಯಾವುದೇ ತರ ತಮಿಳುನಾಡಿಗಾಗ್ಲಿ ಅಥವಾ ಬೇರೆಯವ್ರಿಗಾಗ್ಲಿ ಇದರಿಂದ ತೊಂದರೆ ಆಗೋದಿಲ್ಲ. ಹಾಗಾಗಿ ನಮ್ಮ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಟ್ಟು ನಾವು ಬಂದನ್ನ ಮಾಡುವಂತದ್ದು ಬೇಡ. ಆದ್ರೆ ನಿರಂತರವಾಗಿ 31 ಜಿಲ್ಲೆಗಳಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಕಾವೇರಿಯ ಹೋರಾಟವನ್ನ ಮಾಡ್ತಾ ಇದ್ದೇವೆ, ಹೋರಾಟವನ್ನ ಮುಂದುವರಿಸ್ತೇವೆ. ಮೊನ್ನೆಯೂ ಕೂಡ ಬಂದಂತ ಹೇಳಿದಾಗ್ಲೂ ಕೂಡ ನಮ್ಮ ಸಹಮತ ಇರಲಿಲ್ಲ, ಆದ್ರೆ ನಮ್ಮ ಹೋರಾಟ ಮುಂದುವರೆದಿತ್ತು. ಹಾಗಾಗಿ ನಾಳೆಯೂ ಕೂಡ ಅಣ್ಣನ ಜೊತೆಯಲ್ಲಿ ಇವತ್ತು ನಮ್ಮ ಮಹಿಳೆಯರು, ವಿಶೇಷವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ದಿಟ್ಟ ಹೋರಾಟಗಾತಿಯರು ಕೂಡ ಇವತ್ತು ಬೀದಿಗಿಳಿದು ಎಲ್ಲ ಜಿಲ್ಲೆಗಳಿಂದ ಬಂದಿರುವಂತದ್ದು. ಇವತ್ತು ಹೋರಾಟವನ್ನ ಮುಗಿಸಿ ಸಂಜೆ ಅಣ್ಣನ ಜೊತೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ನಾಳೆ ಅಣ್ಣ ಏನು ಆದೇಶವನ್ನ ಹೊರಡಿಸ್ತಾರೋ ಅದೆಲ್ಲವನ್ನ ಪಾಲಿಸೋದಕ್ಕೆ ಜಿಲ್ಲೆ ಜಿಲ್ಲೆಯಿಂದಾನೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಈಗಾಗಲೇ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಕಾವೇನಿದೆ ಪ್ರತಿಯೊಬ್ಬರಿಗೂ ಮುಟ್ಟಿರುವಂತದ್ದು. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಇವತ್ತೇನಿದೆ, ನಮ್ಮ ಸಂಸದರು ಏನಿದ್ದಾರೆ, ಈ ಒಂದು ಹೋರಾಟದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಅವರಿಗೆ, ನಮ್ಮ ಸಂಸದರು ನೀವು ಇಲ್ಲಿಂದ ಆಯ್ಕೆಯಾಗಿ ಹೋಗಿರುವಂತವರು ತಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ನಮ್ಮ ತಲಕಾವೇರಿ ಕಾವೇರಿ ತಾಯಿಯ ಋಣ ಪ್ರತಿಯೊಬ್ಬ ಸಂಸದರ ಮೇಲೆಯೂ ಕೂಡ ಖಂಡಿತವಾಗ್ಲೂ ಇದೆ. ನೀವು ಯಾರೂ ಕೂಡ ಮಾತನಾಡುವಂತ ಒಂದು ತುಟಿ ಬಿಚ್ಚುವಂತ ಒಂದು ಕೆಲಸವನ್ನ ತಾವು ಯಾರು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಈಗಲೇ ನೀವೆಲ್ಲರೂ ಕೂಡ ಎಚ್ಚೆತ್ಕೊಂಡು ನೀವೆಲ್ಲ ಸಂಸದರು ಕೂಡ ನೀರಿನ ಕಾವೇರಿ ನೀರಿನ ವಿಚಾರವಾಗಿ ಮಾತನಾಡಬೇಕು. ಹಾಗೆ ಪ್ರಧಾನಮಂತ್ರಿಗಳು ಇದರಲ್ಲೂ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ಈ ಒಂದು ಹೋರಾಟದ ಇವತ್ತಿನ ಒಂದು ರೂಪರೇಷೆ. ಅವರದೇ ಆದಂತ ಒಂದು ಆಲೋಚನೆ ಚೌಕಟ್ಟಿನಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಅಣ್ಣ ಯಾವುದೇ ಒಂದು ಆದೇಶವನ್ನ ಕೊಡಬೇಕಾದ್ರೆ ಬಹಳನೇ ಯೋಚನೆ ಮಾಡಿ ಕೊಡುವಂಥದ್ದು. ಇವತ್ತು ನಾವು ಬಂದ್ ಮಾಡೋದ್ರಿಂದ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಹೊರತಾಗಿ ಇದರಿಂದ ಯಾವುದೇ ತರ ತಮಿಳುನಾಡಿಗಾಗ್ಲಿ ಅಥವಾ ಬೇರೆಯವ್ರಿಗಾಗ್ಲಿ ಇದರಿಂದ ತೊಂದರೆ ಆಗೋದಿಲ್ಲ. ಹಾಗಾಗಿ ನಮ್ಮ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಟ್ಟು ನಾವು ಬಂದನ್ನ ಮಾಡುವಂತದ್ದು ಬೇಡ. ಆದ್ರೆ ನಿರಂತರವಾಗಿ 31 ಜಿಲ್ಲೆಗಳಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಕಾವೇರಿಯ ಹೋರಾಟವನ್ನ ಮಾಡ್ತಾ ಇದ್ದೇವೆ, ಹೋರಾಟವನ್ನ ಮುಂದುವರಿಸ್ತೇವೆ. ಮೊನ್ನೆಯೂ ಕೂಡ ಬಂದಂತ ಹೇಳಿದಾಗ್ಲೂ ಕೂಡ ನಮ್ಮ ಸಹಮತ ಇರಲಿಲ್ಲ, ಆದ್ರೆ ನಮ್ಮ ಹೋರಾಟ ಮುಂದುವರೆದಿತ್ತು. ಹಾಗಾಗಿ ನಾಳೆಯೂ ಕೂಡ ಅಣ್ಣನ ಜೊತೆಯಲ್ಲಿ ಇವತ್ತು ನಮ್ಮ ಮಹಿಳೆಯರು, ವಿಶೇಷವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ದಿಟ್ಟ ಹೋರಾಟಗಾತಿಯರು ಕೂಡ ಇವತ್ತು ಬೀದಿಗಿಳಿದು ಎಲ್ಲ ಜಿಲ್ಲೆಗಳಿಂದ ಬಂದಿರುವಂತದ್ದು. ಇವತ್ತು ಹೋರಾಟವನ್ನ ಮುಗಿಸಿ ಸಂಜೆ ಅಣ್ಣನ ಜೊತೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ನಾಳೆ ಅಣ್ಣ ಏನು ಆದೇಶವನ್ನ ಹೊರಡಿಸ್ತಾರೋ ಅದೆಲ್ಲವನ್ನ ಪಾಲಿಸೋದಕ್ಕೆ ಜಿಲ್ಲೆ ಜಿಲ್ಲೆಯಿಂದಾನೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ.